ಶಾಲೆ ಆರಂಭ ಹೊತ್ತಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದು ನಿಜಕ್ಕೂ ಶಾಕ್ ಪೋಷಕರಿಗೆ ಯಾಕಂದ್ರೆ ಶಾಲೆ ಆರಂಭ ಮಾಡೋದು ಬೇಡ ಅಂತ ಇರೋ ಈ ಹೊತ್ತಲ್ಲಿ ಇಂಥ ಸುದ್ದಿ ಕೇಳಿದ್ರೆ ಇನ್ನಷ್ಟು ಆಘಾತ ಸಹಜವಾಗಿ ಆಗುತ್ತೆ ಯಾಕಂದ್ರೆ ವಿದ್ಯಾಗಮ ಯೋಜನೆ ಅಡಿಯಲ್ಲಿ ಪಾಠ ಕಲಿತಾದಂತ 23 ವಿದ್ಯಾರ್ಥಿಗಳಿಗೆ ಕೊರೋನಾ ಬಂದಿದೆ ಬೆಳಗಾವಿಯ ರಾಮದುರ್ಗದ ತಿಮ್ಮಾಪುರ ಗ್ರಾಮದ ವಿದ್ಯಾರ್ಥಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ 2 3 4ನೇ ತರಗತಿಯ ವಿದ್ಯಾರ್ಥಿಗಳಲ್ಲೇ ಈ 23 ಮಂದಿ ಸೋಂಕಿಗೆ ಗುರಿಯಾಗಿರೋದು ಶಾಲೆ ಆರಂಭ ಹೊತ್ತಲ್ಲಿ ಇಂಥ ಸುದ್ದಿಗಳನ್ನ ಕೇಳ್ತಾ ಇದ್ರೆ ಮತ್ತಷ್ಟು ಆತಂಕ ವಿದ್ಯಾಗಮ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಒಂದು ಒಳ್ಳೆ ಕೆಲಸ ಅಂತ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಯಾಕಂದ್ರೆ ಮಕ್ಕಳು ಎಲ್ಲಿದ್ದಾರೋ ಅಲ್ಲೇ ಟೀಚರ್ಸ್ ಹೋಗಿ ಅವರಿಗೆ ಪಾಠವನ್ನ ಹೇಳ್ಕೊಡೋದು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳು ಇರ್ತಾರೆ ಅಂತ ಅಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರತಕ್ಕಂತ ಮಕ್ಕಳ ಜಾಗದಲ್ಲೇ ಈ ರೀತಿ ಆಗಿದೆ ಅಂತ ಅಂದ್ರೆ ನೀವು ದೊಡ್ಡ ಸಂಖ್ಯೆಯಲ್ಲಿ ಶಾಲೆಗಳನ್ನು ತೆರಿತೀರಿ ಅಂತ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆ ಮೂಡಿಸ್ತಾ ಇದೆ ಇದು ನಿಜವಾಗ್ಲೂ ಒಂದು ರೀತಿ ಶಾಕಿಂಗ್ ಗೆ ಸರಿ ವಿದ್ಯಾಗಮ ಯೋಜನೆ ಅಡಿಯಲ್ಲಿ ಪಾಠ ಕಲಿತಾದಂತಹ 23 ವಿದ್ಯಾರ್ಥಿಗಳಿಗೆ ಕೊರೋನಾ ತಗಲಿದೆ ಬೆಳಗಾವಿಯ ರಾಮದುರ್ಗದ ತಿಮ್ಮಾಪುರ ಗ್ರಾಮದ ವಿದ್ಯಾರ್ಥಿಗಳು ಇವರಾಗಿದ್ದು 2 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳು ಯಾಕಂದ್ರೆ ಪುಟ್ ಪುಟ್ಟ ಮಕ್ಕಳಿಗೆ ಬಹಳ ಬೇಗ ಕೊರೋನಾ ಸೋಂಕು ವ್ಯಾಪಿಸುತ್ತೆ ಅವರಿಂದ ಅವರ ಪೋಷಕರಿಗೂ ಕೂಡ ಸಂಕಷ್ಟ ಕಾದಿದೆ ಅನ್ನುವಂತ ವಿಚಾರದಲ್ಲೇ ಎಲ್ಲರೂ ಕೂಡ ತಜ್ಞರು ಕೂಡ ಇದೇ ಸಜೆಷನ್ ಕೊಡ್ತಾ ಇದ್ರು ಈಗ ನೋಡಿ 2 3 ಮತ್ತು 4ನೇ ತರಗತಿ ಕಲಿತಾ ಇದ್ದಂತಹ ಮಕ್ಕಳು ಅದು ಕೂಡ ವಿದ್ಯಾಗಮ ಅಡಿಯಲ್ಲಿ ನಡೀತಾ ಇದ್ದಂತಹ ಪಾಠ ಇದು ಅಲ್ಲೇ ಈ 23 ವಿದ್ಯಾರ್ಥಿಗಳಿಗೆ ಸೋಂಕು ತಗಲಿದೆ ಅನ್ನೋದಾದ್ರೆ ಹೇಗೆ ನಿಭಾಯಿಸ್ತೀರಿ ಈ ಮಕ್ಕಳಿಗೆ ಇನ್ಯಾವ ರೀತಿ ಕಾಳಜಿಯನ್ನು ತೆಗೆದುಕೊಂಡಿದ್ರಿ ಹಾಗಾದ್ರೆ ಈಗ ಎಲ್ಲಾ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಂಡು ನಾವು ಶಾಲೆ ಆರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಇಲ್ಲೇ ಈ ಎಡವಟ್ಟಾದ್ರೆ ಅಲ್ಲಿ ನಂಬೋದು ಹೇಗೆ ಅನ್ನೋ ಪ್ರಶ್ನೆ ಮೂಡಲ್ವಾ ಮಾಸ್ಕ್ ಅನ್ನು ಹಾಕಿ ಅಂತೀರಿ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ಅಂತೀರಿ ವಿದ್ಯಾಗಮ ಕಾರ್ಯಕ್ರಮದಲ್ಲಿ ಆ ಪಾಠವನ್ನು ಕೇಳ್ತಾ ಇದ್ದ ಮಕ್ಕಳು ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಲಿಲ್ವಾ ಪಾಠವನ್ನು ಕೇಳುವಾಗ ಮಾಸ್ಕ್ ಹಾಕಿರಲಿಲ್ವಾ ಹಾಕಿರ್ತಾರೆ ಕಡಿಮೆ ಸಂಖ್ಯೆಯ ಮಕ್ಕಳು ಇರ್ತಾರೆ ಅಂತ ನೀವು ಅಲ್ಲಿ ಅವ್ರನ್ನ ಟೀಚರ್ಸ್ನ ನಿಗಾವಹಿಸಿ ಅಂತ ಹೇಳಿರ್ತೀರಿ ಅಲ್ಲೇ ಈ ರೀತಿ ಆಗ್ತಾ ಇದೆ ಅನ್ನೋದಾದರೆ ಶಾಲೆಗಳ ಕಥೆ ಏನಾಗಬೇಕು ಯೋಚನೆ ಮಾಡಲೇಬೇಕಿದೆ ಸರ್ಕಾರ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆಯಿಂದ ದಿಲೀಪ್ 2 3 4ನೇ ತರಗತಿ ವಿದ್ಯಾರ್ಥಿಗಳು ಒಟ್ಟು 23 ಮಂದಿ ಕೊರೋನಾ ಸೋಂಕಿಗೆ ಗುರಿಯಾಗಿದ್ದಾರೆ ಅನ್ನೋದಾದ್ರೆ ವಿದ್ಯಾಗಮದಲ್ಲಿ ಇನ್ಯಾವ ರೀತಿಯಾದಂತಹ ಎಚ್ಚರಿಕೆಯನ್ನ ತೆಗೆದುಕೊಂಡಿದ್ರು ಅಲ್ಲೇ ಈ ಆತಂಕ ಅನ್ನೋದಾದ್ರೆ ಶಾಲೆಗಳ ಪರಿಣಾಮ ಏನಾಗ್ಬೇಕು ದಿವ್ಯ ಏನಂತಾರೆ ಬಹಳಷ್ಟು ಕಡೆ ಎಚ್ಚರಿಕೆ ತಗೊಂಡಿದ್ದಾರೆ ಆದ್ರೂ ಕೂಡ ಒಂದು ಈ ಶಾಲೆಗಳಿರ್ಬೋದು ಅಥವಾ ಮಠ ಮಂದಿರ ಗುಡಿಗಳಲ್ಲಿ ಏನು ಕೂಲಿಸಿ ಕಲಿಸ್ತಾ ಇದ್ರು 4-5 ಜನ ಮಕ್ಕಳಿಗೆ ಅಥವಾ 10 ಜನ ಮಕ್ಕಳಿಗೆ ಅಲ್ಲಿ ಏನಾಗಿದೆ ಅಂತಂದ್ರೆ ಸ್ಯಾನಿಟೈಸೇಷನ್ ಇಲ್ಲ ಹೀಗಾಗಿ ಫಸ್ಟ್ ಬಹಳಷ್ಟು ಜನರಿಗೆ ವಿದ್ಯಾಗಮ ಹೋಗ್ತಕ್ಕಂತ ಶಿಕ್ಷಕರಿಗೂ ಕೂಡ ಬಂದಿರುವಂತ ಮತ್ತೆ ನಮಗೀಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದ್ರೆ ರಾಮದುರ್ಗ ತಾಲೂಕಿನ ಗ್ರಾಮವೊಂದರಲ್ಲಿ 22 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತ ಬಹಳಷ್ಟು ಈಗ ಬರ್ತಾ ಇರತಕ್ಕಂತ ದೊಡ್ಡ ಸುದ್ದಿ ಇದು ಮತ್ತೆ ಬಹಳಷ್ಟು ಜನ ಬೆಳಗಾವಿಯ ಶೈಕ್ಷಣಿಕ ಏನು ಕ್ಷೇತ್ರ ಇದೆ ಒಂದು 6 ತಾಲೂಕುಗಳೇನು ಸೇರ್ತಾ ಇದ್ರಲ್ಲ 6 ತಾಲೂಕುಗಳಲ್ಲಿ ಕೂಡ ಬಹಳ ಜನ ಶಿಕ್ಷಕರು ಬಂದಿದೆ ಮತ್ತೆ ಮಕ್ಕಳಲ್ಲಿ ಕೂಡ ಈ ಒಂದು ಕೊರೋನಾ ಸೋಂಕು ದೃಢವಾಗ್ತಾ ಇರುವಂತದ್ದು ಕಂಡು ಬಂದಿರುವಂತದ್ದು ದಿವ್ಯ ಸೊ ಅಂದ್ರೆ ಪೋಷಕ ಶಿಕ್ಷಕರಿಂದ ಈ ಮಕ್ಕಳಿಗೆ ಕೊರೋನಾ ತಗಲಿರೋದು ಅಂತ ಏನಾದ್ರೂ ಖಾತ್ರಿ ಆಗ್ತಾ ಇದೆಯಾ ಅದಿಲ್ಲಿ ಹೌದು ಶಿಕ್ಷಕರಿಂದ ಮಕ್ಕಳಿಗೆ ತಗಲ್ತಾ ಇದೆ ಅಂತ ಖಾತ್ರಿ ಆಗ್ತಿರೋದು ಮತ್ತೆ ಬೆಳಗಾವಿ ಜಿಲ್ಲಾ ಪ್ರಾಥಮಿಕ ಶಾಲೆ ನೌಕರರ ಸಂಘದ ಶಿಕ್ಷಕರ ಸಂಘದ ಅಧ್ಯಕ್ಷರು ಹೆಬ್ಬಳ್ಳಿ ರಾಮ್ ಜೊತೆ ಅವರು ನಿಮ್ಗೆ ಮಾತಾಡ್ತಾರೆ ನಮಸ್ತೆ ಹೇಳಿ ಮೇಡಮ್ ಸೊ ಈಗ ವಿದ್ಯಾಗಮ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಪಾಠ ಮಾಡ್ಬೇಕಾದ್ರೆ ಏನ್ ಜಾಗೃತಿ ತಗೊಂಡಿರ್ತೀರಿ ಸರ್ ಏನಾಗ್ತದೆ ಆ ಏರಿಯಾದಲ್ಲಿ ಎಷ್ಟ್ ಮಕ್ಕಳಿದಾವೆ ಆ ಮಂದಿರದಲ್ಲಿ ಎಷ್ಟ್ ಮಕ್ಕಳನ್ನ ಮಿನಿಮಮ್ ಅಂದ್ರೆ ಒಂದು 6-7 ಮಕ್ಕಳು ಸೇರಿಸ್ಕೊಂಡು ಪಾಠ ಮಾಡಿರ್ಬೋದಾ ಹೌದ್ ಸರ್ ಹೌದ್ ಸರ್ ಹೌದು ಸೊ ಅಂತ ಕಡೆಯಲ್ಲೇ ಇಷ್ಟು ಡೇಂಜರ್ ಸಿಚುವೇಶನ್ ಅಂದ್ರೆ ಹೆಂಗಾಗ್ಬೇಕು ಸರ್ ಅದಕ್ಕೆ ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರಿಗೆ ಮಾನ್ಯ ವೆಬಿನಾರ್ ಸಭೆಯಲ್ಲಿ ಎಲ್ಲಾ ಜಿಲ್ಲಾ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮನವರಿಕೆಯನ್ನು ಮಾಡಿದ್ರು ಸರ್ ಮೇಡಮ್ ಏನಂತ ಶಾಲೆಯಲ್ಲೇನೆ ಇದನ್ನ ಪ್ರಾರಂಭ ಮಾಡಿದ್ರೆ ವಿದ್ಯಾಗಮ ಪ್ರಾರಂಭ ಮಾಡಿದ್ರೆ ನಾವಿಲ್ಲಿ ಡೈಲಿ ಸ್ಯಾನಿಟೈಸರ್ ಮಾಡ್ಬೋದು ಅವ್ರ ಸಾಮಾಜಿಕ ಅಂತರವನ್ನ ಕಾಪಾಡಬಹುದು ಅವ್ರಿಗೆ ಶಿಸ್ತಿನಿಂದ ಒಂದೊಂದೇ ತರಗತಿಯನ್ನ ಪಡೆದುಕೊಂಡು ಪಾಠ ಬೋಧನೆ ಮಾಡಿದ್ರೆ ಒಳ್ಳೇದಾಗ್ತದೆ ವಿದ್ಯಾಗಮ ಕಾರ್ಯಕ್ರಮದಲ್ಲಿ ನೀವೇ ಹೇಳ್ತಾ ಇದ್ದ ಹಾಗೆ 7 ಮಕ್ಕಳು ಅಥವಾ 8 ಮಕ್ಕಳು ಮಿನಿಮಮ್ ಅಲ್ಲಿ ಪಾಠ ತೆಗೆದುಕೊಳ್ತಾ ಇದ್ರು ಅಂದ್ರೆ ಅಲ್ಲೇ ಹಿಂಗಿದೆ ಅಂದ್ರೆ ಓಪನ್ ಸ್ಪೇಸ್ ಅಲ್ಲೇ ಹೀಗಿದೆ ಅಂದ್ರೆ ಶಾಲೆಯ ಕೊಠಡಿಯಲ್ಲಿ ಕೂರಿಸಿ ನೀವು ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಿ ಮಕ್ಕಳಿಗೆ ಈ ಅರಿವು ಮೂಡಿಸ್ತೀರಿ ಅಂದ್ರೆ ಹೇಗ್ ಸಾಧ್ಯ ಸರ್ ಏನಾಗ್ತದೆ ಮೇಡಮ್ ನಮ್ಮಲ್ಲಿ ಸುಮಾರು ಕಟ್ಟಡಗಳು ಇದೆ ಈಗ 1ನೇ ಈಗ ಅಕಸ್ಮಾತ್ 5ನೇ ತರಗತಿಯಿಂದ ಶಾಲೆಯನ್ನ ಪ್ರಾರಂಭ ಮಾಡಬೇಕು 5ನೇ ತರಗತಿಯಲ್ಲಿ ಸುಮಾರು 40 ಮಕ್ಕಳು ಇದಾವ ಅಂತಂದ್ರೆ 3 ವರ್ಗದಲ್ಲಿ 10, 12 ಮಕ್ಕಳನ್ನ ಹಾಕ್ಬೋದು ಅಲ್ಲಿ ಅಲ್ಲ ಬೇಡ ಅಂದ್ರೆ ಹೊರಗೆ ವರಾಂಡದಲ್ಲಿ ನಮಗೆ ಸ್ಪೇಸಸ್ ಇರ್ತದೆ ನಾವು ಸ್ಯಾನಿಟೈಸರ್ ಮಾಡ್ಬೋದು ಸರಿಯಾಗಿ ವಾಶ್ ಮಾಡಿ ಮಕ್ಕಳನ್ನ
ಸುರಕ್ಷಿತವಾಗಿ ನೋಡಬಹುದು ಥರ್ಮಲ್ ಸ್ಕ್ರೀನಿಂಗ್ ನಿಂದ ಡೈಲಿ ನಾವು ಮಕ್ಕಳನ್ನು ಚೆಕ್ ಮಾಡಬಹುದು ಅಲ್ಲ ತಾವು ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಕೇಳ್ತಾ ಇದೀನಿ ತಮಗೆ ಈಗ ಶಾಲೆಗಳ ಆರಂಭ ಆಗ್ಲಿ ಅಂತ ಶಿಕ್ಷಕರ ಬಗೆಗಿನ ಕಾಳಜಿಯೋ ಅಥವಾ ಮಕ್ಕಳ ಬಗೆಗಿನ ಕಾಳಜಿಯೋ ಈಗ ಏನಂದ್ರೆ ಮೇಡಮ್ ಮಕ್ಕಳ ಬಗ್ಗೆ ವಿದ್ಯಾಗಮ ನಾವು ವಠಾರಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾರೆ ಮನೆ ಶಿಕ್ಷಣ ಸಚಿವರಿಗೂ ಮನವಿ ಮಾಡಿದೆ ಮೇಡಮ್ ನಮ್ದು ಒಂದು ವಿನಂತಿ ಏನಂದ್ರೆ ಮಕ್ಕಳಿಗೆ ಪೂರ್ಣವಾದಂತ ಲಸಿಕೆ ಏನ್ ಕೊರೋನಾಕ್ಕೆ ಲಸಿಕೆ ಏನ್ ಸಿಗ್ತದೆ ಆ ನಂತರ ಶಾಲೆಯನ್ನ ಪ್ರಾರಂಭ ಮಾಡಿ ಈ ವಿದ್ಯಾಗಮ ಯೋಜನೆ ಏನಿದೆ ಅಲ್ಲ ಇದನ್ನ ಹತ್ತು ಮಕ್ಕಳನ್ನ ಕರೆಸಿ ಅವ್ರಿಗೆ ನೋಟ್ಸ್ ಅಷ್ಟೇ ಕೊಡೋದಿರ್ತದೆ ಮೇಡಮ್ ನಾವು ಪಾಠ ಬೋಧನೆ ಇಲ್ಲ ಅಂದ್ರೆ ಈಗ ಶಿಕ್ಷಕರಿಗೂ ಕೊರೋನಾ ಬರ್ತಾ ಇದೆ ಅವರಿಂದ ಮಕ್ಕಳಿಗೂ ಬರ್ತಾ ಇದೆ ಅಂದ್ರೆ ಮಕ್ಕಳಿಗೆ ಬೇಗ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದನ್ನ ಇದು ಸೂಚಿಸ್ತಾ ಇದೆ ಏನ್ ಕ್ರಮ ತೆಗೆದುಕೊಳ್ತೀರಾ ಸರ್ ಈಗ ಶಿಕ್ಷಕರಿಗೆ ನೀವು ಮುಂಚಿತವಾಗಿ ಪ್ರಿಕಾಷನ್ಸ್ ತಗೊಂಡಿರಲ್ವಾ ಅವರಿಗೆ ಹೇಳಿರಲ್ವಾ ಗೈಡ್ಲೈನ್ಸ್ ಕೊಟ್ಟಿರಲ್ವಾ ತಾವು ಕೊರೋನಾ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕು ಎಲ್ಲೂ ಕೂಡ ಹೋಗಬಾರ್ದು ಮಾಸ್ಕ್ ಹಾಕ್ಬೇಕು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನಿಮ್ಮಂತೆ ಮಕ್ಕಳು ಕೂಡ ಮೇಂಟೈನ್ ಮಾಡೋ ರೀತಿ ಪಾಲನೆ ಮಾಡಬೇಕು ಅಂತ ಇದಿಷ್ಟೆಲ್ಲ ಕಾಪಾಡಿಕೊಂಡು ಆಗಿದೆ ಅಂತೀರಾ ತಾವು ಹೌದೌದು ಇಷ್ಟೆಲ್ಲ ಕಾಪಾಡಿಕೊಂಡು ಆಗಿದೆ ಮೇಡಮ್ ಏನಾಗ್ತಾ ಇದೆ ಅಂತಂದ್ರೆ ಈಗ ಬೇರೆ ಗ್ರಾಮಗಳಿಂದ ಶಿಕ್ಷಕರು ಶಾಲೆಗಳಿಗೆ ಬರಬೇಕಾಗ್ತದೆ ಆ ಸಂದರ್ಭದಲ್ಲಿ ಬಸ್ಸು ಅನೇಕ ಇದನ್ನ ಇಟ್ಕೊಂಡು ನಾವು ಬಂದಂತ ಸಂದರ್ಭದಲ್ಲಿ ಎಲ್ಲಾದ್ರೂ ತಗಲಿರಬಹುದು ಇದೇ ಅಂತ ಏನಾಗೋದಿಲ್ಲ ಆದ್ರೆ ಇಲ್ಲೇನು ಸುರಕ್ಷತೆ ಹೆಚ್ಚಾಗಿ ನಮ್ ಗ್ರೌಂಡ್ ಇರ್ತದೆ ಇದಿರ್ತದೆ ಈಗ ವಠಾರ ಮಂದಿರಗಳಲ್ಲಿ ಯಾರ್ಯಾರ ಜನ ಕುಂತಿರ್ತಾರೋ ಎಷ್ಟ್ ಜನ ಬಂದು ಹೋಗಿರ್ತಾರೋ ಅದು ಸ್ಯಾನಿಟೈಸರ್ ಮಾಡಕ್ಕೆ ನಮ್ ಕಡೆಯಿಂದ ಆಗ್ತಿರೋದಿಲ್ಲ ಗ್ರಾಮ ಪಂಚಾಯತಿ ಅದನ್ನ ಮ್ಯಾನೇಜ್ ಮಾಡ್ಬೇಕಾಗ್ತದೆ ಮೇಡಮ್ ಅದಕ್ಕಾಗಿ ನಮ್ದು ವಿನಂತಿ ಏನಿದೆ ಅಂದ್ರೆ ಲಸಿಕೆ ಸಿಗುವವರೆಗೆ ಶಾಲೆಯನ್ನ ಪ್ರಾರಂಭ ಮಾಡೋದು ಬೇಡ ಅಂತ ನನ್ನಲ್ಲಿ ಈಗ ತುಂಬಾ ಜನ ಕೇಳ್ತಾ ಇದ್ರು ಹಂಗಾದ್ರೆ ಮಕ್ಕಳು ಶಿಕ್ಷಣ ವಂಚಿತ ಆಗ್ಬಿಡಲ್ವಾ ಶಾಲೆಯನ್ನ ಆರಂಭನೂ ಮಾಡಲ್ಲ ವಿದ್ಯಾಗಮ ಕಾರ್ಯಕ್ರಮನೂ ನಡೆಸಲ್ಲ ಹೇಗ್ ಮತ್ತೆ ಅಂತ ಕೇಳ್ತಾರೆ ಅದಕ್ಕೆ ನಿಮ್ಮ ಸಜೆಷನ್ ಏನ್ ಸರ್ ಈಗಾಗಲೇ ನಾವು ಒಂದೂವರೆ ತಿಂಗಳಿನಿಂದ ವಿದ್ಯಾಗಮವನ್ನ ಯಶಸ್ವಿಯಾಗಿ ಮಕ್ಕಳಿಗೆ ಮುಟ್ಟುವಂತ ಯೋಜನೆಯನ್ನು ನಾನು ಮಾಡಿದ್ದೀನಿ ಮೇಡಮ್ ಓಕೆ ಮಕ್ಕಳಿಗೆ ಶಿಕ್ಷಕರು ಮಕ್ಕಳು ಶಿಕ್ಷಕರಿಂದ ದೂರ ಆಗ್ಬಾರ್ದು ಅದನ್ನ ಶಾಲೆಯನ್ನ ಮರಿಬಾರ್ದು ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಬಹಳಷ್ಟು ಜನರಿಗೆ ವೆಬಿನಾರ್ ಮುಖಾಂತರ ಪಾಠ ಬೋಧನೆಯನ್ನು ಮಾಡ್ತಾ ಇದೀವಿ ವಿದ್ಯಾಗಮ ಯೋಜನೆಯಲ್ಲಿ ಅವ್ರ ಮನೆ ಅವ್ರ ಪಕ್ಕದಲ್ಲಿ ಇರುವಂತ ಒಂದು ಮಂದಿರದಲ್ಲಿ ಅವರಿಗೆ ನೋಟ್ಸ್ ಕೊಡುವಂತ ವ್ಯವಸ್ಥೆ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ಅದರ ಉದ್ದೇಶ ನಿಜಕ್ಕೂ ಒಳ್ಳೇದೆ ಆದ್ರೆ ಅದನ್ನ ನಿಭಾಯಿಸಿದ ರೀತಿ ಎಲ್ಲೋ ಒಂದ್ ಕಡೆಯಲ್ಲಿ ಸರಿ ಹೋಗ್ಲಿಲ್ವಾ ಅಂತ ಸರಿ ಹೋಗ್ತಾ ಇದೆ ಮೇಡಮ್ ಅನಿವಾರ್ಯವಾಗಿ ಒಂದು ಎರಡು ಇಂತ ತೊಂದರೆ ಆಗೋದ್ರಿಂದ ಅದನ್ನ ಇನ್ನಷ್ಟು ಸರ್ಕಾರ ಮಕ್ಕಳು ಬೆಳಗಾವಿಯ ರಾಮದುರ್ಗದ ತಿಮ್ಮಾಪುರ ಗ್ರಾಮದಲ್ಲಿ 23 ಮಕ್ಕಳು ಈಗ ಕೊರೋನಾ ಸೋಂಕಿಗೆ ಒಳಗಾಗಿದ್ದಾರೆ ಅಂದ್ರೆ ಇದನ್ನ ಒಂದು ಎರಡು ಅಂತ ಹೆಂಗ್ ಹೇಳ್ಬಿಡಕ್ಕಾಗತ್ತೆ ಹೇಳಿ ಅದೇ ಮೇಡಮ್ ಈಗೆಲ್ಲ ಎಂ ತಿಮ್ಮಾಪುರ್ ರಾಮದುರ್ಗ ತಾಲೂಕ್ ನಮ್ ಜಿಲ್ಲೆ ಎಂ ತಿಮ್ಮಾಪುರ್ ರಾಮದುರ್ಗ ತಾಲೂಕ್ನಲ್ಲಿ 22 ಮಕ್ಕಳು ಇವತ್ತು ನಿನ್ನೆ ವರದಿ ಬಂದಿದೆ ಮೇಡಮ್ ಅದಕ್ಕಾಗಿ ಅಲ್ಲೆಲ್ಲ 15 ದಿನ ನಾವು ಶಿಕ್ಷಕರಿಗೆ ಆಗ್ಲಿ ಮತ್ತು ಊರಿನ ಜನಾನೇ ಒಳಗೆ ಸಿಗ್ತಾ ಇಲ್ಲ ಶಿಕ್ಷಕರನ್ನ ಆ ರೀತಿ ಆಗಿದೆ ಅದರ ಸಲುವಾಗಿ ನಾವು ಅದನ್ನ ಸುರಕ್ಷಿತ ಸಲುವಾಗಿ ಮಾನ್ಯ ಉಪನಿರ್ದೇಶಕರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಈಗ ದಯಮಾಡಿ ಈಗ ಸರ್ಕಾರ ಗಮನಕ್ಕೆ ನೀವು ಇದೆಲ್ಲ ಅಂಶಗಳನ್ನ ತರಬೇಕು ಸರ್ ಕೇವಲ ಶಿಕ್ಷಕರ ಬಗೆಗಿನ ಕಾಳಜಿ ಅವ್ರಿಗೇನ್ ಕಥೆ ಅಂತ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ ಅವ್ರ ಜೀವ ಮುಖ್ಯ ಅವರ ಓದಿಗಿಂತ ಮುಖ್ಯವಾಗಿ ಫಸ್ಟ್ ಜೀವ ಮುಖ್ಯ ಎಷ್ಟೋ ಪೋಷಕರು ಅವ್ರ ಮಕ್ಕಳನ್ನ ಎಷ್ಟು ಜಾಗೃತಿಯಿಂದ ಕಾಪಾಡ್ಕೊಂಡಿರ್ತಾರೆ ಈಗ ಕೊರೋನಾ ಬಂತು ಅಂದ್ರೆ ಪಾಪ ಹೆಂಗ್ ಆಗ್ಬೇಕು ಅವ್ರಿಗೆ ಹಾಗಾಗಿ ನೀವು ಸರ್ಕಾರಕ್ಕೆ ಈ ವಿಚಾರವನ್ನ ತರಬೇಕು ಶಿಕ್ಷಕರು ಅಪಾಯದಲ್ಲಿದ್ದಾರೆ ಮಕ್ಕಳು ಅಪಾಯದಲ್ಲಿದ್ದಾರೆ ಈಗ ಶಾಲೆ ಬೇಡ ಅನ್ನುವಂತ ವಿಚಾರನ ತರ್ತಾ ಇದೀವಿ ಮೇಡಮ್ ಅದನ್ನ ಮೊನ್ನೆ ವೆಬಿನಾರ್ ಸಭೆಯಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿದೀವಿ ನವೆಂಬರ್ 14 ಮೇಲಿನ ಹಂತದಿಂದ ಪದವಿ ಪೂರ್ವದಿಂದ ಶಾಲೆಗಳನ್ನ ಹಂತ ಹಂತವಾಗಿ ಪ್ರಾರಂಭ ಮಾಡೋಣ ಅನ್ನೋಂತ ಒಂದು ವಿಚಾರ ಬಂದಿದೆ ಮೇಡಮ್ ಇನ್ನ ಸರ್ಕಾರದ ಯಾವ ರೀತಿಯಲ್ಲಿ ತೀರ್ಮಾನ ತಗೋತದ ಅನ್ನೋದ್ರ ಬಗ್ಗೆ ನೋಡ್ಬೇಕಾಗಿದೆ ಮೇಡಮ್ ನಾವೆಲ್ಲ ನಮ್ಮ ಸಲಹೆಗಳನ್ನ ಏನ್ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂತ ಎಲ್ಲ ಸಲಹೆಗಳನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಕಾರ್ಯದರ್ಶಿಗಳು ನಾವು ಜಿಲ್ಲಾ ಅಧ್ಯಕ್ಷರುಗಳೆಲ್ಲರೂ ಮಾನ್ಯ ಶಿಕ್ಷಣ ಸಚಿವರು ವೆಬಿನಾರ್ ಮುಖಾಂತರ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಎಸ್ ಜಯಕುಮಾರ್ ಅವರೇ ಥ್ಯಾಂಕ್ ಯು ಸರ್